ಇದೀಗೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಮಾನ್ಯ ಶ್ರೀ ಬಿಜೆಪಿಯ ರಾಜ್ಯಾಧ್ಯಕ್ಷರಾದ ಯಡಿಯೂರಪ್ಪನವರ ಸಮರ್ಥನೆ, ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಟಿಕೆಟ್ ತಪ್ಪು, ಆದರೆ ಈ ಸಂದರ್ಭದಲ್ಲಿ ಬಿಜೆಪಿಯಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ತೇಜಸ್ವಿ ಸೂರ್ಯ ಏನ್ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಿದ್ದಾರೆ, ಅವರಿಗೆ ಸಾಥ್ ಕೊಡ್ತೀನಿ ಅಂತ ತೇಜಸ್ವಿನಿ ಅನಂತಕುಮಾರ್ ಅವರು ಹೇಳಿದ್ದಾರೆ ಅನ್ನೋ ಮಾತನ್ನ ಯಡಿಯೂರಪ್ಪನವರು ಮಾತಾಡಿದ್ದಾರೆ. ಏನ್ ಮಾತಾಡಿದ್ರು ಬನ್ನಿ ಕೇಳೋಣ. ಮಾನ್ಯ ಎಸ್ ಎಂ ಕೃಷ್ಣ ಅವರು, ಕೆ ಎಚ್ ಶ್ರೀನಿವಾಸ್ ಅವರು ಶಿವಮೊಗ್ಗದಲ್ಲಿ ರಾಘವೇಂದ್ರ ಅವರು ನಾಮಪತ್ರ ಸಮಯದಲ್ಲಿ ಇದ್ದು ಸಭೆಯಲ್ಲಿ ಮಾತನಾಡೋಕ್ಕೆ ಅವ್ರನ್ನ ವಿನಂತಿ ಮಾಡಿದ್ದು, ಅವ್ರು ಬರೋಕ್ಕೆ ಒಪ್ಕೊಂಡಿದ್ದಾರೆ. ನಾಳೆ ಬೆಳಿಗ್ಗೆ ಹೆಲಿಕಾಪ್ಟರಲ್ಲಿ ನಾನು ಅವರು ಮೂರು ಜನ ಶಿವಮೊಗ್ಗಕ್ಕೆ ಹೋಗ್ತಾ ಇದ್ದೇವೆ. ನಾಳೆ ನಾಮಪತ್ರ ರಾಘವೇಂದ್ರ ಅವರು ಸಲ್ಲಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ. ಡೆಲ್ಲಿ ಅವರ ತೀರ್ಮಾನ ಅದನ್ನು ಎಲ್ಲರೂ ಸಹ ಈಗಾಗಲೇ ಸ್ವಾಗತ ಮಾಡಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದಾರೆ. ತೇಜಸ್ವಿ ಸೂರ್ಯ ಅವರು ಸಹ ನೂರಕ್ಕೆ ನೂರು ಗೆಲ್ತಾರೆ, ಮತ್ತೆ ತೇಜಸ್ವಿನಿ ಅವರು ಸಹ ಅದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಈಗ ಮತ್ತೆ ಚರ್ಚೆ ಮಾಡಿ. ಇದುವರೆಗೆ ನ್ಯೂಸ್ ಕೊಟ್ಟಿದ್ದು ನಾನು ಹರೀಶ್ ನಾಗರಾಜು, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.